ಫ್ರೆಂಡ್ಸ್ ಇದೊಂದು ಸ್ಪೆಷಲ್ ವಿಡಿಯೋ. ತುಂಬಾ ದಿವಸದಿಂದ ತುಂಬಾ ಮಂದಿ ನನ್ನತ್ರ ಕೇಳ್ತಾ ಇರುವಂತದ್ದು. ಆಕ್ಚುಲಿ ನಾನು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಎಲ್ಲ ನಾನು ಈ ಫೋಟೋಸ್ ವಿಡಿಯೋಸ್ ಎಲ್ಲ ಶೇರ್ ಮಾಡುವಾಗ ತುಂಬಾ ಮಂದಿ ನನಗೆ ಹೇಳಿದ್ರು ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕಿ ಅಂತ ಹೇಳಿ. ಇಲ್ಲದಿದ್ರು ನಾನು ಹಾಕಲಿಕ್ಕಿದ್ದೆ. ಬಟ್ ರೀಸೆಂಟ್ಲಿ ನಾನು ಅವರನ್ನ ಹೋಗಿ ಭೇಟಿ ಮಾಡಿದೆ. ಅವರು ಹುಷಾರಿರ್ಲಿಲ್ಲ, ಹಾಗೆ ಅವರ ಮನೆಯಲ್ಲಿ ಪೂಜೆ ಇತ್ತು. ಹುಷಾರಾಗಿ ಗುಣ ಆಗಿ ಬಂದಿದ್ದಾರೆ ಈಗ ದೇವರ ದಯೆಯಲ್ಲಿ. ಹಾಗೆ ನಾನು ಅವರನ್ನ ಹೋಗಿ ಭೇಟಿ ಮಾಡಿದೆ. ನಿಮಗೆಲ್ಲರಿಗೂ ಗೊತ್ತಿದೆ ಮಂಗಳೂರಿಗೆ ಬಂದ್ರೆ ಅವರು ನಮ್ಮ ಮನೆಯಲ್ಲಿ ನಿಲ್ಲುವುದು ಅಂತ ಹೇಳಿ. ಅಂತ ಒಂದು ಭಾಗ್ಯ ಮತ್ತೆ ನಾನು ಹೆಚ್ಚಿನವರಿಗೆ ಗೊತ್ತಿದೆ. ಇದರ ಯಾರು ಅಲ್ಲ, ಸಾಲು ಮರದ ತಿಮ್ಮಕ್ಕರ್ ಅವರು, ವೃಕ್ಷ ಮಾತೆ ಪದ್ಮಶ್ರೀ, ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕರ್ ಅವರು. ನಾನು ಅವರನ್ನ ಪ್ರೀತಿಯಿಂದ ಅಜ್ಜಿ ಅಂತಲೇ ಕರೆಯುವುದು. ಅವರು ನನ್ನ ಫ್ರೆಂಡ್ ಅಂತ ಕರೀತಾರೆ, ಅವರು ಫ್ರೆಂಡ್ ನಾನು. ಸೊ ಈ ವಿಡಿಯೋದಲ್ಲಿ ನಾನು ಅವರ ಮನೆ ಹೇಗಿದೆ, ಅವರು ಹೇಗಿದ್ದಾರೆ, ಅವರ ಪ್ರಶಸ್ತಿಗಳು, ಅವರ ಮರಗಳು ಎಲ್ಲವನ್ನ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೇನೆ. ಸೊ ಈ ವಿಡಿಯೋವನ್ನ ನೀವು ನೋಡಿ. ಮತ್ತೆ ನನಗೆ ಹೇಗೆ ಅವರು ಪರಿಚಯ ಆದ್ರು, ನಾನು ಹೇಗೆ ಅವರಿಗೆ ಕ್ಲೋಸ್ ಆದೆ, ಹೇಗೆ ಇಷ್ಟೊಂದು ಆತ್ಮೀಯತೆ, ಇದನ್ನೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಖಂಡಿತ ಹೇಳ್ತೇನೆ. ಇದೇ ವಿಡಿಯೋದಲ್ಲಿ ತುಂಬಾ ಲಾಂಗ್ ಆಗ್ತದೆ. ಸೊ ದಯವಿಟ್ಟು ಈ ವಿಡಿಯೋವನ್ನ ನೀವೆಲ್ಲರಿಗೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ತುಂಬಾ ಮಂದಿಗೆ ರೀಚ್ ಆಗ್ಬೇಕು, ತುಂಬಾ ಮಂದಿಗೆ ಗೊತ್ತಾಗ್ಬೇಕು. ಯಾರು ನೀವು ನೋಡಿರ್ಲಿಕ್ಕಿಲ್ಲ ಬಹುಶಃ ಅಜ್ಜಿಯ ಮನೆ, ಇದು ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆ. ಸೊ ವಿಡಿಯೋ ಎಂಜಾಯ್ ಮಾಡ್ತೀರ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ಅದು ನಮಗೆ ಸಪೋರ್ಟ್ ಸಿಗ್ತದೆ. ಆನಂತರ ಶೇರ್ ಮಾಡಿ ತುಂಬಾ ಜನರಿಗೆ, ನೀವು ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ಹೇಳಿ. ಸೊ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನಾನೀಗ ಸಾಲು ಮರದ ತಿಮ್ಮಕ್ಕರವರ ಮನೆಗೆ ಹೊರಡ್ತಾ ಇದ್ದೇನೆ. ಮಂಗಳೂರಿಂದ ರಾತ್ರಿ ಬಸ್, SRS ಬಸ್. ಸೊ ಅದರಲ್ಲಿ ಕೂತು ಹೊರಡ್ತಾ ಇದ್ದೇನೆ. ಬೆಳಿಗ್ಗೆ ಬೆಂಗಳೂರಿಗೆ 5 ಗಂಟೆಗೆ ಅದು ತಲುಪ್ತದೆ. ಸೊ ಬಸ್ ಹೊರಟಿತ್ತು ಈಗ 5 ಗಂಟೆಗೆ. ಮತ್ತೆ ಅವರಲ್ಲಿಂದ ನಮಗೆ ಕಾರ್ ಕಳಿಸ್ತಾರೆ. ಸೊ ನಾನು ಮತ್ತೆ ಮನೆಗೆ ಹೋಗಿ ನಿಮಗೆ ತೋರಿಸ್ತೇನೆ ಅಜ್ಜಿ ಹೇಗಿದ್ದಾರೆ ಅಂತೇಳಿ. ಫ್ರೆಂಡ್ಸ್, ಬಸ್ ಹೊರಟಿತು, ಬಸ್ಸಲ್ಲಿದ್ದೇನೆ ಈಗ ನಾನು. ಹೊರಟಾಯಿತು ಬೆಂಗಳೂರಿಗೆ. ಹಲೋ ಫ್ರೆಂಡ್ಸ್, ಬ್ಯಾಂಗ್ಳೂರ್ ರೀಚ್ ಆಗಿ ಆಯಿತು. 5 ಗಂಟೆ ಮಾರ್ನಿಂಗ್ ಇದು, ನಿಮಗೆ ಕಾಣೋದಿಲ್ಲ ಈಗ. ಸೊ ರೀಚ್ ಆಗಿ ಆಯಿತು ಬ್ಯಾಂಗ್ಳೂರು. ಈಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೇನೆ, ಅವರ ಕಾರ್ ಬರ್ತದೆ, ಆ ನಂತರ ಹೋಗೋದು. ಮತ್ತು ನಿಮಗೆ ನಾನು ವಿಡಿಯೋ ಶೂಟ್ ಮಾಡ್ತೇನೆ. ಕತ್ತಲೆ ಕತ್ತಲೆ ಇದೆ ಬ್ಯಾಂಗ್ಳೂರು ನೋಡಿ. ಬೆಳಿಗ್ಗೆ 5 ಸಹ ಆಗಿಲ್ಲ, 4:45 ಆಗಿದೆ. ಅಷ್ಟೊತ್ತಿಗೆ ಎಷ್ಟು ಇದು ವೆಹಿಕಲ್ ಇದೆ ಅಂತೇಳಿ ನೋಡಿ, ಎಷ್ಟು ಫಾಸ್ಟಾಗಿ ಬರ್ತಾ ಇದೆ ವೆಹಿಕಲ್ಸ್ ಎಲ್ಲ. ಓಕೆ ಫ್ರೆಂಡ್ಸ್, ನಾನು ಅಲ್ಲಿ ಹೋಗಿ ನಿಮಗೆ ವಿಡಿಯೋ ಮಾಡ್ತೇನೆ. ಅಜ್ಜಿ ಮನೆಗೆ ಹೋಗ್ತೇನೆ, ಬಾಯ್. ಫ್ರೆಂಡ್ಸ್, ಎಲ್ಲಿದ್ದೇವೆ ಗೊತ್ತಾ? ಅಜ್ಜಿ ಮನೆ, ಸಾಲು ಮರದ ತಿಮ್ಮಕ್ಕರವರ ಮನೆ, ಪದ್ಮಶ್ರೀ, ವೃಕ್ಷ ಮಾತೆ, ಸಾಲು ಮರದ ತಿಮ್ಮಕ್ಕರವರು. ನಿಮಗೆಲ್ಲರಿಗೂ ಅವರ ಪರಿಚಯ ಇದೆ. ಸೊ ನನಗೆ ತುಂಬ ಆತ್ಮೀಯರು. ಸೊ ನಾನಿವತ್ತು ಅವರ ಮನೆಗೆ ಬಂದಿದ್ದೇನೆ, ಬೆಂಗಳೂರಲ್ಲಿದ್ದೇನೆ. ನಿಮಗೆ ಆಗಲೇ ನೋಡಿದ್ದೀರಿ ನೀವು ಕೆಲವೆಲ್ಲ, ನಾನು ರೀಚ್ ಆದದೆಲ್ಲ. ಬನ್ನಿ, ನಾವು ಮನೆಯೊಳಗೆ ಹೋಗುವ. ಹೇಗಿದ್ದಾರೆ ಅಜ್ಜಿ, ಅಜ್ಜಿ ಮನೆ ಹೇಗಿದೆ, ಅಜ್ಜಿಗೆ ಎಷ್ಟು ಪ್ರಶಸ್ತಿ ಸಿಕ್ಕಿದೆ ಎಲ್ಲ ನೋಡೋಣ, ಬನ್ನಿ. ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ, ನಿಮ್ಗೆ ಗೊತ್ತಿರ್ಬೋದು. ತುಂಬಾ ವೈರಲ್ ಆದಂತ ಒಂದು ಫೋಟೋ ಮತ್ತೆ ವಿಡಿಯೋ. ಎಲ್ಲ ಶಿಷ್ಟಾಚಾರಗಳನ್ನು ಬದಿಗಿರಿಸಿ ಅವರು ರಾಷ್ಟ್ರಪತಿಯವರಿಗೆ ಆಶೀರ್ವಾದ ಮಾಡಿರುವಂತಹ ಚಿತ್ರ ಇದು. ಆಗಿನ ಉಪಮುಖ್ಯಮಂತ್ರಿಗಳ ಜೊತೆ ಇರುವಂಥದ್ದು, ಪರಮೇಶ್ವರ ಸರ್ ಜೊತೆ ಇರುವಂಥದ್ದ ಫೋಟೋ. ಬನ್ನಿ, ಅವರ ಪ್ರಶಸ್ತಿ ಎಲ್ಲ ನೋಡಿ ತೋರಿಸ್ತೇನೆ ನಮಗೆ. ಇದೆಲ್ಲ ಪ್ರಶಸ್ತಿಗಳು ಎಷ್ಟು ಇದೆ ಅಂತ ಹೇಳಿದ್ರೆ ನಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೇಗೆ ಮಾಡೋದು ನೋಡಿ, ಇದೆಲ್ಲ ಇಲ್ಲಿಂದ ಫುಲ್ ಪ್ರಶಸ್ತಿಗಳು. ಆನಂತರ ಹಾರಗಳು ನೋಡಿ, ಇಲ್ಲೆಲ್ಲ ನೋಡಿ, ಒಮ್ಮೆ ನೋಡಿ ತಲೆ ತಿರುತ್ತದೆ ನಮಗೆ ನೋಡಿ. ಎಷ್ಟು ಪ್ರಶಸ್ತಿ ಅಜ್ಜಿಗೆ ಸಿಕ್ಕಿದೆ, ಯಾಕಂತ ಇದೆಲ್ಲ ಕಡಿಮೆನೆ ಅಜ್ಜಿ ಮಾಡಿರುವಂತ ಸಾಧನೆಗೆ, ಇದೆಲ್ಲ ಬಹಳ ಬಹಳ ಕಡಿಮೆನೆ.
ಹಾರ ನೋಡಿ ಅಜ್ಜಿಗೆ ಕಡಿಮೆ ಇದೆಲ್ಲ ಕಿರೀಟಗಳು ಪೇಟ ಪೇಟ ಇದೊಂದು ನೋಡಿ ಧಾನ್ಯದಿಂದ ಧಾನ್ಯದಿಂದ ಮಾಡಿದಂತ ಚಿತ್ರ ಇದು ಅಜ್ಜಿದು ಫುಲ್ ಶಿರವನ್ನು ಅಲಂಕರಿಸಿರುವಂತ ಪೇಟಗಳು ಇವೆಲ್ಲವೂ ಕೂಡ ಈ ಪೇಟಕ್ಕೆ ಗೌರವ ಅಜ್ಜಿಯಿಂದಾಗಿ ಈ ಪೇಟಕ್ಕೆ ಗೌರವ ಇದು ದೇವರ ಕೋಣೆ ಗಣಪತಿ ದೇವರ ಇದ್ದಾರೆ ಅಲ್ಲಿ ಈ ಫೋಟೋ ನೋಡಿ ಇಲ್ಲಿ ಅವರ ಇದು ಅವರ ಮಗ ಉಮೇಶ್ ಅವರು ಅವರು ಕೂಡ ನಾನು ಆಗಲೇ ಹೇಳಿದೆ ನಿಮಗೆ ಪರಿಸರದ ಕೆಲಸ ಮಾಡ್ತಾ ಇದ್ದಾರೆ ಇದು ನಮ್ಮ ಅಜ್ಜಿ ಇದು ಪರಮೇಶ್ವರ ಸರ್ ಅವರು ಇವರು ಬಿಕ್ಕಲ್ ಚಿಕ್ಕಯ್ಯರವರು ಅಜ್ಜಿಯ ಪತಿದೇವರು ಅಜ್ಜಿ ಹೇಳ್ತಾ ಇದ್ರು ಅವರು ಬಿಕ್ಕಿ ಬಿಕ್ಕಿ ಮಾತಾಡ್ತಾರೆ ಅದರಿಂದ ಅವರಿಗೆ ಬಿಕ್ಕಲ್ ಚಿಕ್ಕಯ್ಯ ಅಂತ ಹೆಸರು ಬಂತ ಅಂತ ಹೇಳಿ ನಾನು ಕೇಳಿದ್ದು ಒಮ್ಮೆ ಅವ್ರಿಗೆ ಯಾಕೆ ಬಿಕ್ಕಲ್ ಚಿಕ್ಕಯ್ಯ ಅಂತ ಕರೀತಾರಂತ ಆಗ ಅಜ್ಜಿ ಹೇಳಿದ್ರು ಅವ್ರು ಬಿಕ್ಕಿ ಬಿಕ್ಕಿ ಮಾತಾಡ್ತಾರೆ ಅದಕ್ಕೆ ಅವ್ರಿಗೆ ಬಿಕ್ಕಲ್ ಚಿಕ್ಕಯ್ಯ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಗಣಪತಿ ಅಂದ್ರೆ ಅಲ್ಲಿ ನೋಡಿ ಫ್ರೆಂಡ್ಸ್ ಇದು ಹಾರಗಳ ರಾಶಿ ನೋಡಿ ಫ್ರೆಂಡ್ಸ್ ಅಜ್ಜಿ ಪೂಜೆಗೆ ಹೊರಡ್ತಾ ಇದ್ದಾರೆ ನಾವು ಇಲ್ಲಿ ಯಾಕೆ ಬಂದ ಅಂತ ಹೇಳಿದ್ರೆ ಇವತ್ತು ಅಜ್ಜಿ ನಿಮ್ಗೆ ಗೊತ್ತಿದೆ ಅವರು ಆಸ್ಪತ್ರೆಯಲ್ಲಿ ಇದ್ರು ಸ್ವಲ್ಪ ಆರೋಗ್ಯ ಸರಿಯಿಲ್ಲದೆ ಈಗ ಅಜ್ಜಿ ಗುಣ ಆಗಿದ್ದಾರೆ ನಿಮ್ಮೆಲ್ಲ ಪ್ರಾರ್ಥನೆಯಿಂದ ನನ್ನ ಹತ್ರ ಕೂಡ ತುಂಬಾ ಮಂದಿ ನೀವು ಕೇಳಿದ್ರಿ ಅಜ್ಜಿ ಹೇಗಿದ್ದಾರೆ ಹೇಗಿದ್ದಾರೆ ಅಂತ ಅಜ್ಜಿ ಈಗ ಸುಧಾರಿಸ್ಕೊಂಡಿದ್ದಾರೆ ಅವರು ಇನ್ನಷ್ಟು ಬೇಗ ಗುಣ ಆಗಬೇಕು ನಿಮ್ಮೆಲ್ಲ ಪ್ರಾರ್ಥನೆ ಬೇಕು ಅವರ ಮೇಲೆ ನಿಮ್ಮ ಎಲ್ಲರದ್ದು ಪ್ರಾರ್ಥನೆ ಅವರ ಬಗ್ಗೆ ಇರಲಿ ನಿಮ್ಮ ಪ್ರಾರ್ಥನೆಯಲ್ಲಿ ಅವರನ್ನು ನೆನೆಸಿ ಯಾಕಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಬಹಳ ಒಂದು ದೊಡ್ಡದಾದಂಥ ಒಂದು ಕೊಡುಗೆಯನ್ನು ಕೊಟ್ಟಂತಹ ಮಾತೆ ಅದರಿಂದ ನೀವು ಅವರಿಗೋಸ್ಕರ ಬೇಡಿ ಅವರು ಹೊರಡ್ತಾ ಇದ್ದಾರೆ ಈಗ ಪೂಜೆ ಇದೆ ಅಲ್ವಾ ಮತ್ತೆ ನಾನು ಅವ್ರ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೇನೆ ಆಗ ನೀವು ಅಜ್ಜಿಯನ್ನು ನೋಡ್ಬೋದು ಈಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಅಜ್ಜಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ ತಿಂಡಿಗೆ ಉಪ್ಪಿಟ್ಟು 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 ಅಜ್ಜಿ ಕೂಡ ತಿಂತಾ ಇದ್ದಾರೆ ಒಳಗೆ ತಿಂದು ಮತ್ತೆ ಮೀಟ್ ಆಗುವ ಇವರು ಉಮೇಶ್ ಅಣ್ಣನ ತಂಗಿ ಅಜ್ಜಿಗೆ ಎಲ್ಲ ಈಗ ಅಡಿಗೆ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಏನು ಪದಾರ್ಥ ಬೇಳೆ ಸಾರು ಬೇಳೆ ಸಾರು ಇವರು ಅಜ್ಜಿದು ನರ್ಸ್ ಇವರು ತೆಂಗಿನಕಾಯಿ ತುರಿತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಯಾರಿದ್ದಾರೆ ಅಜ್ಜಿ ಅಜ್ಜಿ ವಿಡಿಯೋ ಮಾಡ್ತಾ ಇದ್ದಾರೆ ಅವರು ಅಜ್ಜಿ ಈಗ ಸ್ವಲ್ಪ ಸುಧಾರಿಸಿಕೊಂಡಿದ್ದಾರೆ ಅಜ್ಜಿ ನೀವು ಫಸ್ಟ್ ನನಗೆ ಆಶೀರ್ವಾದ ಮಾಡಿ ನಮ್ಮ ಫ್ರೆಂಡ್ ನಮ್ಮ ಪ್ರೀತಿ ಅವರು ಫ್ರೆಂಡ್ ನನ್ನ ಫ್ರೆಂಡ್ ಎಲ್ಲ ಬಹಳ ದೂರ ಆಗಿದ್ರೆ ಸ್ಯಾನೆ ದಿವಸ ಆಯ್ತು ನೋಡಿ ಅಲ್ಲೇ ಅಲೆ ಆರೇಳು ತಿಂಗಳಾಗ ಹೋಗಿದೆ ಅವಾಗ ಒಂದು ಜಾತ್ರೆ ಬಂದು ಒಂದು ಪೂಜೆ ಮಾಡಿಸ್ಕೊಂಡು ಬಂದಿದ್ದೆ ಈ ಕಡೆ ತಿರ್ಗಿ ನೋಡಿದ್ರು ಒಳ್ಳೆಯದಾಗ ಸತಿಪತಿ ಭಾಗ್ಯ ಚೆನ್ನಾಗಿರಲಿ ಮಕ್ಕಳ ಭಾಗ್ಯ ಚೆನ್ನಾಗಿರಲಿ ಮಕ್ಕಳು ಗೀತೆ ಬೆಳ್ಕೊಳ್ಳಿ ಹಣಾಯಸ್ಪರಿ ಭಾಗ್ಯ ಬೆಳ್ಕೊಳ್ಳಿ ಕಷ್ಟ ಪರಿಹರಿಸಿ ಸುಖ ಸಂಪತ್ತೆಲ್ಲ ಒಳ್ಳೆಯದಾಗಿ ಪದ್ಮಾಕ್ಷಿ ಪ್ರಸುತ್ತಿ ಒಳ್ಳೆಯ ರಾಷ್ಟ್ರ ಪ್ರಸುತ್ತಿ ಎಲ್ಲ ಒಳ್ಳೆಯದಾಗುತ್ತೆ ಒಳ್ಳೆ ತುಂಬ ಥ್ಯಾಂಕ್ಸ್ ಅಜ್ಜಿ ಅಲ್ಲಿಂದ ನಮ್ಮ ಇವರು ಗುರುಸಿದ್ದಾರೆ ಅಲ್ಲಿಂದ ಇವರು ನೀವು ಮಂಗಳೂರಿಗೆ ಬಂದಿದ್ರಲ್ಲ ನಮ್ಮ ಮನೆಗೆ ನಾವು ಹೋಟೆಲ್ಗೆಲ್ಲ ಹೋದದ್ದು ಅಜ್ಜಿ ಈಗ ಸುಧಾರಿಸ್ಕೊಂಡಿದ್ದಾರೆ ನೀವೆಲ್ಲ ಅಜ್ಜಿಗೋಸ್ಕರ ಪ್ರಾರ್ಥನೆ ಮಾಡಿ ಅಜ್ಜಿ ಇನ್ನೂ ಗುಣ ಆಗ್ಬೇಕು ಇನ್ನಷ್ಟು ಕಾರ್ಯಕ್ರಮಕ್ಕೆ ಬರ್ಬೇಕು ಮಂಗಳೂರಿಗೆ ಮಗನಿಗೂ ಅದೇ ಬೇಕಾಗ್ಯದಲ್ಲ ನಾನೇ ಇರ್ಬೇಕಲ್ಲ ಮಗನಿಗೆ ನೀವು ಗುಣ ಆಗ್ತೀರಿ ಬೇಗ ಆಯ್ತು ಅವರ ಮಗನಿಗೊಂದು ಮದುವೆ ಆಗ್ಬೇಕೀಗ ಅಲ್ಲ ಅಜ್ಜಿ ಹುಡುಕಿ ಹುಡುಕಿ ಬೇಗ ಮದುವೆ ಮಾಡಿಸ್ಬಿಡ್ಬೇಕು ನಾನಿವತ್ತು ಹೇಳ್ತೇನೆ ಉಮೇಶ್ ಅಣ್ಣನಿಗೆ
ಅಜ್ಜಿಗೆ ಮತ್ತೆ ತಿಂಗಳೊಳಗಾದ್ರೂ ಅದು ಬಹು ಒಂದು ತಿಂಗಳಿಗಾದ್ರೂ ಮದುವೆ ಮಾಡ್ಕೊಂಬಿಟ್ರೆ ಸಾಕು, ನನಗೆ ಅಷ್ಟೇ ಸಾಕು, ಯಾಕೆ ಒಂದು ಉದ್ದಾರ ಬೆಳ್ಕೊಂಬಿಟ್ರೆ ಸಾಕು. ಅಜ್ಜಿಗೆ ಸ್ವಲ್ಪ ಕಾಲು ನೋವು ಇದೆ ಅಲ್ಲ, ಕಾಲು ನೋವು ಸ್ವಲ್ಪ ಸರ್ಜರಿ ಆಗಿದೆ ಅಜ್ಜಿಗೆ, ಹಾಗೆ ಅಷ್ಟು ನಡಿಲಿಕ್ಕೆ ಪಾಪ ಆಗಲ್ಲ ಅವರಿಗೆ, ಈಗ ಆಗ್ತದೆ ಆದ್ರೆ ಸ್ವಲ್ಪ ನೋವಿದೆ ಅಜ್ಜಿಗೆ. ಅಜ್ಜಿ ನೀವು ಜನರಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರ ಅಜ್ಜಿ? ನಾನು ಇರೋ ದೇಶಕ್ಕೆ ಬಂದಿರೋ ಕಾಯಿಲೆ ಒಂದು ಇಲಾಜ್ ಆಗ್ಬಿಟ್ಟು ಕೊರೋನಾ ಒಂದು ಒಳ್ಳೇದಾಗ್ಬೇಕು ಅಂತ ನಾನು ಅಷ್ಟೇ ಮೇಡಮ್ ಅದೇ ಕೇಳ್ಕೊಳ್ಳೋದು. ಏನೋ ಭಾಳ ಜನ ನೊಂದೋಗ್ಬಿಟ್ಟಾನೆ, ಭಾಳ ಜನ ನೊಂದೋದಿರು, ಹೋದ್ರು ಹೋಗಿರೋದು ಹೋಗ್ಲಿ, ಇರೋ ಜನನಾದ್ರೂ ಉಳಿಸ್ಕೊಂಡು ದೇವ್ರು ಒಳ್ಳೇದು ಮಾಡಿಬಿಟ್ರೆ ಸಾಕು. ಜನ ದನ ಮೇಕೆ ಕುರಿ ಕಾಯಿ ಅಂತ ಜನಗಳಿಗೆಲ್ಲ ಒಂದೊಂದು ಊಡಾಗಬೇಕು, ಒಂದೊಂದು ಕಟ್ಟೆ ಆಗಬೇಕು, ಒಂದೊಂದು ಕೆರೆ ಆಗಬೇಕು, ಒಂದೊಂದು ಬಾವಿ ಆಗಬೇಕು, ಎಲ್ಲ ಒಳ್ಳೇದಾಗಿ ಬೆಳ್ಕೊಂಡ್ರೆ ಈಗ ದನ ಕುರಿ ಮೇಕೆ ಎಲ್ಲ ಆಳೋರಿಗೂ ಒಂದು ಅನುಕೂಲ ಓದೈತ್ರಿ. ತುಂಬಾ ಧನ್ಯವಾದ ಅಜ್ಜಿ, ನಿಮ್ಮ ಬಾಯಿಂದ ಬಂತಲ್ಲ, ಇನ್ನು ಆ ಕೊರೋನಾ ಹೋಗುತ್ತೆ, ಲೋಕ ಬಿಟ್ಟು ಹೋಗ್ಲಿ. ಅಜ್ಜಿ ನೋಡಿ, ಅಜ್ಜಿ ಹೌದು, ಅಜ್ಜಿ ಗಿಡ ಮರಗಳನ್ನ ನೆಟ್ಟು ಇವತ್ತು ಅದು ಎಷ್ಟೋ ಆಲದ ಮರಗಳು ದೊಡ್ಡ ದೊಡ್ಡದಾಗಿ ಬೆಳೆದಿದೆ, ಎಷ್ಟೋ ಸಾವಿರ ಗಟ್ಟಲೆ ಮರವನ್ನ ನೆಟ್ಟಿದ್ದಾರೆ. ಆ ಪ್ರಶಸ್ತಿ ಎಲ್ಲ ತುಂಬಾ ಕಡಿಮೆನೆ ಅವ್ರು ಮಾಡಿರುವಂತ ಕೆಲ್ಸಕ್ಕೆ, ಅಷ್ಟು ಕಷ್ಟಪಟ್ಟಿದ್ದಾರೆ ಅಜ್ಜಿ. ಅಜ್ಜಿ ಬಗ್ಗೆ ನೀವು ಓದಿರ್ತೀರಿ, ತುಂಬಾ ಕೇಳಿರ್ತೀರಿ, ನಾನು ಕೂಡ ತುಂಬಾ ಪ್ರೋಗ್ರಾಮ್ ಅನ್ನ ಮಂಗಳೂರಲ್ಲಿ ಮಾಡಿರ್ತೇನೆ, ನಮ್ಮ ಮನೆಯಲ್ಲಿ ಕೂಡ ಅವರು ನಿಂತಿದ್ದಾರೆ. ನನಗೆ ಭಾಗ್ಯ ಇವತ್ತು ದೇವರು ಇಲ್ಲಿ ಬರಿಸಿದ್ದು. ಅಜ್ಜಿ ನನಗೆ ಹಾಸ್ಪಿಟಲ್ಗೆ ಹೋಗಿ ನೋಡ್ಲಿಕ್ಕೆ ಬೇಕಿತ್ತು ನಿಮ್ಮನ್ನ. ಮಂಗಳೂರಲ್ಲಿ ತುಂಬಾ ಜನ ಕೇಳ್ತಿದ್ರು ಅಜ್ಜಿ ನನ್ನ ಹತ್ರ, ಅಜ್ಜಿಗೆ ಏನು ಹುಷಾರಿಲ್ವಾ, ಅಜ್ಜಿಗೆ ಏನು ಹುಷಾರಿಲ್ವಾ, ಎಲ್ಲರೂ ನನಗೆ ಫೋನ್ ನಿಮಗೆ ಜನರಿದ್ದಾರೆ ನೋಡಿ, ಜನರೆಲ್ಲರು ಪ್ರಾರ್ಥನೆ ಮಾಡ್ತಾರೆ. ನಾವು ಅಲ್ಲಿ ಮಂಗಳೂರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡಿಸಿ ಕುಂಕುಮವನ್ನು ನಿಮಗೆ ಕೊರಿಯರ್ ಮಾಡಿಸಿದೆವು ಆಸ್ಪತ್ರೆಗೆ. ಉಮೇಶ ನನ್ನ ಹತ್ರ ಹೇಳಿ, ಅದಕ್ಕೆ ಇವತ್ತೀಗ ನೀವು ಸುಧಾರಿಸಿದಿರಲ್ವಾ, ಅದಕ್ಕೆ ಒಂದು ಪೂಜೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ದೇವ್ರ ಮನ್ಸಕ್ಕೆ ಸಾಕು ಉದ್ದಾರ ದಾರಿ ಸಿಕ್ಬಿಟ್ರೆ ಸಾಕು ಉದ್ದಾರ ಹೋಗಿ ಬೆಳ್ಕೊಂಡು ಮಕ್ಕಳ ಬಗ್ಗೆ ಬೆಳ್ಕೊಂಡು ಮಕ್ಕಳಿಗೆಲ್ಲ ಇದ್ದ ಬೆಳ್ಕೊಂಡು ಅನಾಯಸ್ಪಿರಿ ಬಗ್ಗೆ ಬೆಳ್ಕೊಂಡು ಸುಖ ಸಂಪತ್ತು ಅದ್ದೂರಲ್ಲಿ ಬೆಳೆಸ್ಕೊಂಡು ಜನ ನಂಬಿರೆ ಜನ ಅವನ್ನ ನಂಬ್ತಾರೆ ಅವನ್ನ ಜನನ ನಂಬ್ತಾರೆ. ಅಷ್ಟರ ಮಟ್ಟಿಗೆ ಮಗನಿಗೂ ಅಷ್ಟೇ ಪ್ರೀತಿ ಸಂತೋಷ ಅವನಿದ್ದಾಗ ಭಾಗ್ಯ ಸಾಕಣವನ್ನ. ಅಜ್ಜಿ ಮಗನ ಬಗ್ಗೆ ಹೇಳ್ತಿದ್ದಾರೆ, ಯಾಕಂದ್ರೆ ಉಮೇಶ್ ಅಣ್ಣನವರು ತುಂಬಾ ಅಜ್ಜಿಯನ್ನ ಮಗು ತರ ನೋಡ್ತಾ ಇದ್ದಾರೆ, ಅವರಂತಲ್ಲ ಅವರ ಮನೆಯವರೆಲ್ಲರೂ ಕೂಡ. ಯಾಕಂತ ಹೇಳಿದ್ರೆ ಅವ್ರು ಮಂಗಳೂರಿಗೆ ಬರುವಾಗ ನಾವು ನೋಡ್ತಿರ್ತೇವೆ ನಾವು ಎಷ್ಟೊಂದು ಕೇರ್ ತಗೊಳ್ತಾರೆ ಅಜ್ಜಿ ಮೇಲೆ. ಈಗ ಕೂಡ ಪಾಪ ತುಂಬಾ ಬೇಜಾರಲ್ಲಿದ್ರು ಅವರು, ಹಾಗೆ ನಾವು ಕೂಡ ಅಲ್ಲಿ ಪೂಜೆ ಎಲ್ಲ ಮಾಡಿಸಿ, ನಾನು ಮಾತ್ರ ಯಾರಿಗೂ ನಿಮ್ಗೆ ಕೇಳಿದಕ್ಕೆ ಉತ್ತರ ಕೊಡ್ಲಿಲ್ಲ. ತುಂಬಾ ಮಂದಿ ನಂತರ ಕೇಳ್ತಿದ್ರು ಅಜ್ಜಿ ಹೇಗಿದ್ದಾರೆ, ಹುಷಾರಿದ್ದಾರೆ ಹೇಳ್ತಿದ್ದೆ. ಅಜ್ಜಿ ಆಸ್ಪತ್ರೆಯಲ್ಲಿ ಇದ್ರು, ಇತ್ತೀಚೆಗೆ ಅಷ್ಟೇ ಅವರು ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ ದೇವರ ದಯೆಯಿಂದ. ಈ ಸೀರೆ ಇವತ್ತು ಹುಟ್ಟದವ್ರು, ಎಷ್ಟೋ ದಿನ ಆಯ್ತು ರೆಸ್ಟ್ ಅಲ್ಲಿ ಇದ್ದಾರೆ. ಇವತ್ತು ಪೂಜೆ ಆದ ಕಾರಣ ನಾನು ಇಲ್ಲಿ ಬಂದೆ, ಸೊ ನನಗೆ ಒಂದು ಭಾಗ್ಯ ಸಿಕ್ಕಿತ್ತು, ಆ ಭಾಗ್ಯ ನಿಮಗೂ ಸಿಗ್ಲಿ ಅಂತ ಹೇಳಿ ವಿಡಿಯೋ ಮಾಡಿದ್ದು. ಸೊ ಸರಿ ಫ್ರೆಂಡ್ಸ್, ಈಗ ಪೂಜೆ ಸ್ಟಾರ್ಟ್ ಆಗ್ತದೆ, ಮತ್ತೆ ನಾನು ಮತ್ತೆ ಅಜ್ಜಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇವೆ. ಅಲ್ಲ ಅಜ್ಜಿ, ನನ್ನ ಫ್ರೆಂಡ್ ಅಂತ ಹೇಳಿದ್ರು. ಫ್ರೆಂಡ್ಸ್ ಈಗ ಪೂಜೆ ಪ್ರಾರಂಭವಾಗಿದೆ. ಮೊದಲಿಗೆ ದೇವರ ಹತ್ರ ಇಟ್ಟು ತಾಂಬೂಲ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನಾನು ಮತ್ತು ಅಜ್ಜಿ ಕೂತ್ಕೊಂಡಿದ್ದೇವೆ. ಅಜ್ಜಿಗೆ ಪಾಪ ತುಂಬ ಹೊತ್ತು ಕೂತ್ಕೊಳ್ಳಿಕ್ಕೆ ಆಗಲ್ಲ, ಆದರೂ ಪೂಜೆ ಅಂತ ಹೇಳಿದ್ದಕ್ಕೆ ಅಜ್ಜಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದಾರೆ. ಈಗ ಪೂಜೆ ಎಲ್ಲ ಆಗಿ ನಾವೆಲ್ಲರೂ ಅಜ್ಜಿ ಹತ್ರ ಆಶೀರ್ವಾದವನ್ನು ತಗೊಳ್ಳೋದು. ಅಜ್ಜಿ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ, ಅವರು ಮಾತಾಡೋದು ಕೇಳೋದಿಲ್ಲ ಮಾತ್ರ. ಈಗ ಇದನ್ನು ಹೋಳಿಗೆ ಕೊಟ್ಟಿದ್ದಾರೆ, ತುಂಬ ಹೊತ್ತಾಯಿತು ಪೂಜೆ ಆಗುವಾಗ.
ಹಾಗೆ ಅಡುಗೆ ಏನು ಮಾಡಿರಲಿಲ್ಲ ಮತ್ತೆ ಸ್ಟಾರ್ಟ್ ಮಾಡಿದ್ದು ಮಾಡಲಿಕ್ಕೆ ಹಾಗೆ ಅಷ್ಟರೊಳಗೆ ಹೋಳಿಗೆ ಮತ್ತು ಕಡುಬು ಅಂಥದ್ದೆಲ್ಲ ಕೊಟ್ಟರು ತಿನ್ನಲಿಕ್ಕೆ ಅವರೇ ಮನೆಯಲ್ಲಿ ಮಾಡಿದ್ದು ಅಜ್ಜಿ ಮನೆಯಲ್ಲೇ ಮಾಡಿದ್ದು ಸರಿ ಫ್ರೆಂಡ್ಸ್ ಈಗ ನಾವೀಗ ಹುಲಿಕಲ್ಲಿಗೆ ಹೊರಡ್ತಾ ಇದ್ದೇವೆ ಅಜ್ಜಿ ಬರ್ತಾ ಇಲ್ಲ ಅಜ್ಜಿಗೆ ಆಗಲ್ಲ ಅಜ್ಜಿ ಮನೆಗೆ ಅಜ್ಜಿ ಗಂಡನ ಮನೆಗೆ ಮತ್ತು ಅಜ್ಜಿ ನೆಟ್ಟಂಥ ಎಲ್ಲ ಮರಗಳನ್ನು ಅಜ್ಜಿ ಚಿಕ್ಕ ಇರುವಾಗ ಅಂದರೆ ಗಿಡ ನೆಟ್ಟ ಟೈಮಲ್ಲಿ ಹಾಕಿದಂತಹ ನೀರು ಹಾಕಿದಂತಹ ಕೊಡ ಅದೆಲ್ಲ ಇದೆ ಮತ್ತು ಅಜ್ಜಿಯ ಮನೆ ಎಲ್ಲ ಇದೆ ಅಲ್ಲಿ ಹೋಗ್ತಾ ಇದ್ದೇವೆ ನಾನು ನಿಮಗೆ ಕೂಡ ನಾನು ಅದನ್ನು ತೋರಿಸ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾಕಂತ ಹೇಳಿದರೆ ಇದರಲ್ಲಿ ವೀಡಿಯೋ ತುಂಬ ಲಾಂಗ್ ಆಗ್ತದೆ ಸೊ ಆದ್ದರಿಂದ ಈ ವಿಡಿಯೋ ಪಾರ್ಟ್ ಟು ನಾನು ಹಾಕ್ತೇನೆ ಎರಡು ದಿನದಲ್ಲಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ತುಂಬ ತುಂಬ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಚಾನಲನ್ನು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್.